ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಯಾವ ಕಾರಣಕ್ಕೋಸ್ಕರ ಯಾರ ದೌರ್ಬಲ್ಯಗಳಿಂದಾಗಿ ಬೆಂಗಳೂರಿನಲ್ಲಿ ಮಾಲ್ಗಳಲ್ಲಿ ಕಾಂಪ್ಲೆಕ್ಸ್ಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡದ ಫಲಕವನ್ನು ಹಾಕದೇ ಇದ್ದ ಕಾರಣ ಅದಕ್ಕೆ ಯಾರು ಕಾರಣರು ಅಂತ ಹೇಳಿ ಅವ್ರ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದೀವಿ. ಇವತ್ತು ಬೆಂಗಳೂರಿನಲ್ಲಿ 8 ವಲಯ ಬರ್ತವೆ, 8 ವಲಯ. ಆ 8 ವಲಯದ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೆ ಇದ್ದ ಕಾರಣ ಇವತ್ತು ಕನ್ನಡಕ್ಕೆ ಬೆಂಗಳೂರಿನಲ್ಲಿ ಕುತ್ತು ಬಂದಿದೆ ಅನ್ನೋ ವಿಚಾರವನ್ನು ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಾವು ಸರ್ವೆ ಮಾಡಿದ ಪ್ರಕಾರ ಅಲ್ಲಿ ಬಂದ ಮಾತೇನು ಅಂದರೆ, ಅಧಿಕಾರಿಗಳು ಕಠಿಣವಾದಂಥ ಯಾವುದೇ ಕ್ರಮವನ್ನು ಇಲ್ಲಿವರೆಗೂ ತಗೊಳ್ಳಲಿಲ್ಲ. ನಮ್ಮನ್ನು ರಿನಿವಲ್ ಮಾಡುವಾಗ, ನಾವು ರಿನಿವಲ್ಗೆ ಅಂತ ಹೋದಾಗ ಅವರು ಅದನ್ನು ಕನ್ನಡದ ನಾಮಫಲಕ ಹಾಕಿದ್ದೀರೋ ಇಲ್ಲೋ ಅಂತ ಹೇಳಿ ಕೇಳೋದಿಲ್ಲ. ನಾವು ದುಡ್ಡು ಕೊಡ್ತೀವಿ, ಅವರು ದುಡ್ಡು ತಗೋತಾರೆ, ಪ್ರತಿ ವರ್ಷ ರಿನಿವಲ್ ಮಾಡ್ತಾರೆ ಅನ್ನೋ ಮಾತನ್ನು ಅನೇಕರು ನಮಗೆ ಅಂಗಡಿ ಮುಂಗಟ್ಟುಗಳ ಮೇಲೆ ಫಲಕ ಹಾಕಬೇಕು ಅಂತ ಹೇಳಿ ಕೇಳಲಿಕ್ಕೆ ಹೋದಾಗ, ಹಾಗೆ ನಾವು ಮಾಲ್ಗಳಿಗೆ ಹೋದಾಗ ಮಾಲ್ ಹೊರಗಡೆ ಒಂದು ನಾಮಫಲಕ ಇದ್ದರೆ ಒಳಗಡೆ ಇರುವಂಥ ಶಾಪ್ಗಳೇನಿದ್ದಾವೆ ಅವ್ಯಾವರಲ್ಲೂ ಸಹ ಒಂದೇ ಒಂದು ಅಕ್ಷರ ಕನ್ನಡ ಇರೋದಿಲ್ಲ. ಹಾಗಾಗಿ ಅವರು ರಿನಿವಲ್ ಮಾಡುವಾಗ ಇವರು ಹಣ ತಗೊಂಡು ಮಾಡಿಕೊಡೋದ್ರಿಂದ ಅವರಿಗೆ ಕನ್ನಡ ಬೇಕಾಗಿಲ್ಲ. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾರ ಮೇಲೆ? 8 ಜನ ಏನು ವಲಯ ಅಧಿಕಾರಿಗಳಿದ್ದಾರಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡಿದ ತಕ್ಷಣ ಅಂತ ಹೇಳಿ ನಾವು ಅವರಿಗೆ ಮನವಿಯನ್ನು ಮಾಡಿದ್ದೀವಿ. 28ರವರೆಗೂ ಗಡುವು ತಗೊಂಡಿದ್ದಾರೆ. 28ರೊಳಗಡೆ 15 ದಿವಸ ನಮಗೆ ಸರ್ವೆ ಮಾಡೋಕ್ಕೆ ಟೈಮ್ ಬೇಕು, 15 ದಿವಸ ಅವರಿಗೆ ನೋಟಿಸ್ ಕೊಡೋಕ್ಕೆ ಟೈಮ್ ಬೇಕು. ಅದಕ್ಕೋಸ್ಕರ ಫೆಬ್ರವರಿ 28ರವರೆಗೂ ಸಮಯ ತಗೊಂಡಿದ್ದಾರೆ. ನಾಳೆ 8 ಜನ ವಲಯ ಅಧಿಕಾರಿಗಳನ್ನ ಕರೆದು ನಾನು ಚರ್ಚೆ ಮಾಡ್ತೀನಿ. ಅವರು ಲೋಪ ಎಸಗಿದ್ರೆ ಅವ್ರ ಮೇಲೆ ಮುಲಾಜಿಲ್ದಲ್ಲೇ ಅವ್ರ ಮೇಲೆ ಕ್ರಮ ತಗೋತೀನಿ ಅಂತ ಹೇಳಿ ಮಹಾನಗರ ಪಾಲಿಕೆ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ.